ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎತ್ಬಹುದಾ? ಶಾಕ್ ಏನು ನಡೆಯಲ್ಲ? ಇಲ್ಲ ಇಲ್ಲ ಇಲ್ಲ, ಆದ್ರೂ ನಂಗೆ ಹೆದರಿಕೆ ಆಗ್ತಿದೆ. ಸೊ ನಾವು ಯಾವಾಗ ಕಾಪರ್ ಮೇಲೆ ನಿಲ್ತೀವಿ, ಸೊ ಅದು ನಮ್ಮನ್ನ ಗ್ರೌಂಡಿಂಗ್ ಮಾಡಿಸುತ್ತೆ. ಯಾಕೆಂದ್ರೆ ಇಲ್ಲಿಂದ ಅರ್ಥಿಂಗ್ ತಗೊಂಡಿದೀವಿ, ಇಡೀ ಮನೆಗಿರೋ ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಎಲ್ಲ ಅರ್ಥಿಂಗ್ ಆಗುತ್ತೆ. ನಾವು ಬೆಳಗ್ಗೆಯಿಂದ ನಮ್ಮ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಎಲ್ಲ ಕಡೆ ನೆಗೆಟಿವ್ ರೇಡಿಯೇಷನ್ಸ್ ಉಪಯೋಗಿಸ್ತಾ ಇರ್ತೀವಿ. ಓಕೆ, ಈಗ ಇಲ್ಲಿ ನನ್ನ ಮೊಬೈಲ್ ಇದೆ, ಇದು ಈಗ ಲಾಕ್ ಓಕೆನಾ, ಹಿಂಗಿದೆ. ಹೌದು, ಇದನ್ನ ನಾನು ಹಿಂಗ್ ಪ್ರೆಸ್ ಮಾಡಿದ್ರೆ ನೋಡಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತಲ್ಲ, ಒಂದ್ ಶಾರ್ಟ್ ಸರ್ಕ್ಯೂಟ್ ಆಗಿನೇ ಲಾಕ್ ಓಪನ್ ಆಗುತ್ತೆ. ಓ, ಹಾಗಾಗಿನೇ ಇದು ಲಾಕ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಪಾಯಿಂಟ್, ನೀವು ಬದುಕಿರೋ ಎಂಟಿಟಿ ನೋಡಿ, ಇದು ಸತ್ತಿರೋ ಎಂಟಿಟಿ, ಇದು ನಾನ್ ಲಿವಿಂಗ್ ಥಿಂಗ್. ಸೊ ನೀವು ಟಚ್ ಆದ ತಕ್ಷಣ ನಿಮಗೆ ಅದು ಲಾಕ್ ಓಪನ್ ಆಗುತ್ತೆ. ಸೊ ಆ ಎಲೆಕ್ಟ್ರಿಸಿಟಿ ಏನಿದಾವಲ್ಲ ಅದೆಲ್ಲ ನಮ್ಮ ದೇಹದಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ನಾವು ಒಂದು ಬ್ಯಾಟ್ರಿ ತರ ಸರ್. ಓ, ಈ ಮಕ್ಕಳಿಗೆ ಅದೆಲ್ಲ ಕೊಡೋದು ತುಂಬಾ ಡೇಂಜರ್ ಹಂಗಾದ್ರೆ. ಪ್ರತಿ ಸರಿ ಮೊಬೈಲ್ ಟಚ್ ಮಾಡಿದಾಗ ಸ್ಕ್ರೀನ್ ಲಾಕ್ ಓಪನ್ ಆಗೋದು ಶಾರ್ಟ್ ಸರ್ಕ್ಯೂಟ್ ಇಂದ, ಒಂದ್ ಚಿಕ್ಕ ಸರ್ಕ್ಯೂಟ್ ಆಗುತ್ತೆ. ನೀವು ಓದಿರ್ಬೋದು, ಕ್ಯಾಂಡಿ ಕ್ರಶ್ ಆಡಿ ಆಡಿ ಬೆರಳು ಕಟ್ ಮಾಡಿದ್ದಾರೆ ಅಂದ್ರೆ ಆ ಚಿಕ್ಕ ಮಗು ಎಷ್ಟು ಸರಿ ಕರೆಂಟ್ ಹೊಡ್ಸ್ಕೊಂಡಿರುತ್ತೆ ಅಂದ್ರೆ ಈ ಜಾಗದಲ್ಲಿ, ಈ ಜಾಗದಲ್ಲಿ ನರಗಳು ಸತ್ತೆ ಹೋಗಿರುತ್ತೆ. ಜೀರೋ ಹೋಲ್ಡ್ ಮಾಡ್ಕೋಬೇಕು ಅಂತಂದ್ರೆ ಯಾರೆಲ್ಲ ಮಣ್ಣಿದೆ ಅವ್ರ ಮನೆ ಮುಂದೆ, ಅವ್ರ ಜಮೀನಿದೆ, ಅವ್ರು ತುಂಬಾ ಪುಣ್ಯವಂತರು, ಅವ್ರ ಮಣ್ಣಿಗೆ ಹೋಗಿ ನಡೀತಿದ್ದಂಗೆ ಗ್ರೌಂಡಿಂಗ್ ಆಗುತ್ತೆ. ಕೆಲವ್ರು ನನ್ನ ಹತ್ರ ಕೇಳ್ತಾರೆ, ಸರ್ ಈ ವ್ಯಕ್ತಿ ತುಂಬಾ ಕುಡಿತಾನೆ, ಅವ್ನ ಹೆಲ್ತ್ ನಾರ್ಮಲ್ ಆಗಿದೆ, ಇವ್ರು ಬೆಳಗಿಂದ ಸಾಯಂಕಾಲ ತನಕ ಹತ್ತು ಸರಿ ಟೀ ಕುಡಿತಾರೆ ಸರ್, ಅವ್ರ ಸಕ್ಕರೆ ಕಾಲೇನೇ ಇಲ್ಲ, ಅವ್ನ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತಾನಪ್ಪ ಅವ್ನು. ಅವ್ನು ನೆಗೆಟಿವ್ ಫುಡ್ ಏನ್ ತಗೊಂಡಿದ್ದಾನೆ ಅದು ಮಣ್ಣಿಗೆ ಹೋದ ತಕ್ಷಣ ನ್ಯೂಟ್ರಲೈಸ್ ಆಗ್ತಾ ಇದೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ನಾನು ಡಾಕ್ಟರ್ ವಿನಯ್ ಕುಮಾರ್ ಅವರ ಕ್ಲಿನಿಕ್ ಒಳಗಡೆ ಇದ್ದೀನಿ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಡಾಕ್ಟರ್ ವಿನಯ್ ಕುಮಾರ್ ಅವ್ರು ಕೊಡ್ತಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನೀವು ಪ್ರತಿದಿನ ನಮ್ಮ ಎಲ್ಲರೂ ಕೂಡ ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನ ತಿಳಿಸಿ ಹೇಳ್ತಿದ್ದೀರಾ, ಜನಗಳಿಗೆ ಸಾಕಷ್ಟು ಖುಷಿ ಆಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಹತ್ರ ಬಂದಾಗೆಲ್ಲ ನಾನು ಏನಾದರೂ ಒಂದು ವಿಚಾರನ ಕೇಳ್ತಾ ಇರ್ತೀನಿ. ಮೊನ್ನೆ ಒಂದ್ಸಲ ನೀವು ಮಾತಾಡುವಾಗ ಹೇಳಿದ್ರಿ, ನನ್ನ ಬೆಡ್ ಅಡಿಗಡೆ ನಾನೊಂದು ಅರ್ಥಿಂಗ್ ಅಂತಾನೋ ಏನೋ ಒಂದು ಇಟ್ಟಿದ್ದೀನಿ. ಸೊ ಅದು ಅರ್ಥಿಂಗ್ ಇದೆ ನನ್ನ ಬೆಡ್ ಅಡಿಗಡೆ, ನಾನು ಅದ್ರ ಮೇಲೆ ಮಲ್ಕೊಳ್ಳೋದು. ಸೊ ಇದು ನನ್ನ ಬಾಡಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಇದು ಪ್ರತಿಯೊಬ್ಬರು ಮಾಡ್ಬೇಕು, ತುಂಬಾ ಜನ ಮಾಡ್ತಾ ಇಲ್ಲ. ಅದು ಏನು ಎತ್ತ ಅಂತ ಕೇಳಿದೆ ವೀಕ್ಷಕರೇ. ಸೊ ಇಲ್ಲ, ನೀವು ಇನ್ನೊಂದ್ಸಲ ಬಂದಾಗ ತೋರಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದಿದ್ದೀನಿ, ತೋರಿಸಿ ಅಂತ ಬಂದಿದ್ದೀನಿ. ಹಾಗಾಗಿ ಅವ್ರ ಬೆಡ್ ಇಂದ ಇದನ್ನ ತಗೊಂಡ್ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿದೆ. ಎತ್ಬಹುದಾ? ಶಾಕ್ ಏನು ನಡೆಯಲ್ಲ? ಇಲ್ಲ ಇಲ್ಲ ಇಲ್ಲ. ಆದ್ರೂ ನಂಗೆ ಹೆದರಿಕೆ ಆಗ್ತಿದೆ ನೋಡಿ. ಇದು 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 ಅರ್ಥಿಂಗ್. ಇದು ಅರ್ಥಿಂಗ್. ಓಕೆ, ಇದು ಕರೆಂಟ್ ಕೊಟ್ಟಿದ್ರೆ? ಇಲ್ಲ, ಅರ್ಥಿಂಗ್ ಕೊಟ್ಟಿದ್ದೀನಿ. ಒಂದ್ಸಲ ನೋಡಿ ಅದನ್ನ. ಸೊ ಇಡೀ ಮನೆಗೆ ಒಂದು ಅರ್ಥ ಕೊಡಿ, ಅದು ಆ ಪ್ಲಗ್ ತೆಗೀರಿ ನೋಡೋಣ. ಓಕೆ, ಹಾ, ಎಸ್, ಹಾ, ಅರ್ಥಿಂಗ್ ಕೊಟ್ಟಿದ್ದೀರಾ ಇದ್ರೊಳಗಡೆ? ಎಲ್ಲ ಪೂರ್ತಿ ಅರ್ಥಿಂಗ್ ಕೊಟ್ಟಿದ್ದೀನಿ. ಓಕೆ, ಇಡೀ ಮನೆಗೆ ಅರ್ಥಿಂಗ್ ಇರುತ್ತೆ? ಇಡೀ ಮನೆಗೆ ಅರ್ಥಿಂಗ್ ಇರುತ್ತೆ. ಸೊ ಅದೇ ಎನರ್ಜಿನ ನಾನು ಉಪಯೋಗಿಸ್ಕೊತಾ ಇದ್ದೀನಿ, ನಾನು ಅರ್ಥ ಆಗಕ್ಕೆ. ನೀವು ಅರ್ಥ ಆಗೋದು ಏನ್ ಗುರುಗಳ ಇದು, ಏನಕ್ ನಾವು ಇಟ್ಕೋಬೇಕು, ಏನಕ್ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೇಕು ಅಂತ ನೀವು ಸಜೆಸ್ಟ್ ಮಾಡ್ತಾರೆ, ಏನ್ ಇದ್ರ ಕಥೆ? ಸೊ ಇದಕ್ಕೆ ಎಷ್ಟೊಂದು ಥಿಯರೀಸ್ ಗಳಿದಾವೆ. ಜೀರೋ ವೋಲ್ಟ್ ಥೆರಪಿ, ಆಳಮಲು, ಮಣ್ಣು ಮಸಿ, ಅವ್ರವ್ರ ದೇಶದಲ್ಲಿ ಅವ್ರವ್ರಿಗೆ ಏನೇನು ಹೆಂಗೆಲ್ಲ ಬಿಸ್ನೆಸ್ ಮಾಡ್ಬೇಕು ಹಂಗೆಲ್ಲ ಮಾಡ್ಕೊಂಡು ಅದಕ್ಕೊಂದು ಬಿಸ್ನೆಸ್ ಶುರು ಆಗ್ಬಿಟ್ಟಿದೆ. ಓಕೆ, ಸಿಂಪಲ್ ಆಗಿ ನಮ್ಮ ಮನೇಲಿ ಮಾಡ್ಕೋತಾ ಇದ್ದೀವಿ ಏನಂತಂದ್ರೆ, ನಾವು ತಾಮ್ರಾನ ಇತ್ತಾಳೆನ ದೇವ್ರ ಮನೇಲಿ ಕಂಪಲ್ಸರಿ ಉಪಯೋಗಿಸ್ತಾ ಇದ್ವಿ. ಎಸ್, ಹೌದು. ಪ್ರತಿ ಸರಿ ನಾವ್ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಕೆಲಸಗಳು, ಈ ಹೋಮಕುಂಡ, ಅಗ್ನಿಕುಂಡ ಹೋಮ ಮಾಡಕ್ಕೆ, ಅವೆಲ್ಲ ತಾಮ್ರದ್ದೇ ಆಗಿರ್ತಿತ್ತು. ಕಾಪರ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಗೊತ್ತಿದೆ. ಏನೆಲ್ಲ ಎವಲ್ಯೂಷನ್ ಆದ್ರೂ ಕರೆಂಟ್ ವೈರ್ ಇನ್ನು ಎವಲ್ಯೂಷನ್ ಆಗಿಲ್ಲ, ಅದು ಈಗಲೂ ತಾಮ್ರದಲ್ಲಿ ನಡೀತಿದೆ. ಸೊ ಅಷ್ಟು ಸ್ಟ್ರಾಂಗ್. ಸೊ ನಾವ್ ಯಾವಾಗ ಕಾಪರ್ ಮೇಲೆ ನಿಲ್ತೀವಿ, ಸೊ ಅದು ನಮ್ಮನ್ನ ಗ್ರೌಂಡಿಂಗ್ ಮಾಡಿಸುತ್ತೆ. ಯಾಕೆಂದ್ರೆ ಇಲ್ಲಿಂದ ಅರ್ಥಿಂಗ್ ತಗೊಂಡಿದೀವಿ, ಇಡೀ ಮನೆಗಿರೋ ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಎಲ್ಲ ಅರ್ಥಿಂಗ್ ಆಗುತ್ತೆ. ನಾವು ಬೆಳಗ್ಗೆಯಿಂದ ನಮ್ಮ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಎಲ್ಲ ಕಡೆ ನೆಗೆಟಿವ್ ರೇಡಿಯೇಷನ್ಸ್ ಉಪಯೋಗಿಸ್ತಾ ಇರ್ತೀವಿ. ಸೊ ನಾವು ಪ್ರತಿ ಸರಿ ಮೊಬೈಲ್ ಟಚ್ ಮಾಡಿದಾಗ ಸ್ಕ್ರೀನ್ ಲಾಕ್ ಓಪನ್ ಆಗೋದು ಶಾರ್ಟ್ ಸರ್ಕ್ಯೂಟ್ ಇಂದ, ಒಂದ್ ಚಿಕ್ಕ ಸರ್ಕ್ಯೂಟ್ ಆಗುತ್ತೆ. ನೀವು ಓದಿರ್ಬೋದು, ಕ್ಯಾಂಡಿ ಕ್ರಶ್ ಆಡಿ ಆಡಿ ಬೆರಳು ಕಟ್ ಮಾಡಿದ್ದಾರೆ ಅಂದ್ರೆ ಆ ಚಿಕ್ಕ ಮಗು ಎಷ್ಟು ಸರಿ ಕರೆಂಟ್ ಹೊಡ್ಸ್ಕೊಂಡಿರುತ್ತೆ ಅಂದ್ರೆ ಈ ಜಾಗದಲ್ಲಿ, ಈ ಜಾಗದಲ್ಲಿ ನರಗಳು ಸತ್ತೆ ಹೋಗಿರುತ್ತೆ. ಓಕೆ, ಈಗ ಇಲ್ಲಿ ನನ್ನ ಮೊಬೈಲ್ ಇದೆ, ಇದು ಈಗ ಲಾಕ್ ಓಕೆನಾ, ಹಿಂಗಿದೆ. ಹೌದು, ಇದನ್ನ ನಾನು ಹಿಂಗ್ ಪ್ರೆಸ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಒಂದ್ ಶಾರ್ಟ್ ಸರ್ಕ್ಯೂಟ್ ಆಗಿನೇ ಲಾಕ್ ಓಪನ್ ಆಗುತ್ತೆ. ಓ, ಹಾಗಾಗಿನೇ ಇದು ಲಾಕ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಪಾಯಿಂಟ್, ನೀವು ಬದುಕಿರೋ ಎಂಟಿಟಿ ನೋಡಿ, ಇದು ಸತ್ತಿರೋ ಎಂಟಿಟಿ, ಇದು ನಾನ್ ಲಿವಿಂಗ್ ಥಿಂಗ್. ಸೊ ನೀವು ಟಚ್ ಆದ ತಕ್ಷಣ ನಿಮಗೆ ಅದು ಲಾಕ್ ಓಪನ್ ಆಗುತ್ತೆ. ಸೊ ಆ ಎಲೆಕ್ಟ್ರಿಸಿಟಿ ಏನಿದಾವಲ್ಲ ಅದೆಲ್ಲ ನಮ್ಮ ದೇಹದಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ನಾವು ಒಂದು ಬ್ಯಾಟ್ರಿ ತರ ಸರ್. ಓ, ಈ ಮಕ್ಕಳಿಗೆ ಅದೆಲ್ಲ ಕೊಡೋದು ತುಂಬಾ ಡೇಂಜರ್ ಹಂಗಾದ್ರೆ ಸರ್, ಫೋನ್ ಅವಶ್ಯಕತೆನೇ ಇಲ್ಲ. ಬಟ್ ಈಗ ಆನ್ಲೈನ್ ಕ್ಲಾಸ್, ಆಳು ಮುಳು ಅಂತ ಅದೊಂದು ತುಂಬಾ ದೊಡ್ಡ ಇದಾಗುತ್ತೆ. ನೀವು ಮೊಬೈಲ್ ನ ಟಚ್ ಮಾಡಿದಾಗ ನಿಮ್ಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಆ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲೋಯ್ತು, ನಿಮ್ ದೇಹದೊಳಗಡೆ ಸರ್. ಸೊ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸರಿ ಫೋನ್ ಓಪನ್ ಮಾಡ್ತೀರಿ, ಎಷ್ಟು ಸರಿ ಫ್ರಿಜ್ ಹತ್ರ ಓಡಾಡಿರ್ತೀರಿ, ವೈಫೈ ಇರೋ ಜಾಗದಲ್ಲಿ ಎಷ್ಟು ನೀವು ಇರ್ತೀರಿ, ಆ ಎಲೆಕ್ಟ್ರಾನ್ಸ್ ಆ ರೇಡಿಯೇಷನ್ಸ್ ಎಲ್ಲ ನಿಮ್ ಬಾಡಿಯಲ್ಲಿ ತುಂಬ್ಕೋತಾ ಇರುತ್ತೆ.
ನಿಮಗೆ ಏಜ್ ಜಾಸ್ತಿ ಆಗುತ್ತೆ, ಏಜಿಂಗ್ ಫಾಸ್ಟ್ ಆಗುತ್ತೆ. ಓಕೆ ಓಕೆ. ಸೊ ಇದನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ನಿಮ್ ಬಾಡಿನ ಜೀರೋ ಅಲ್ಲಿ ಇಡಬೇಕು. ನೀವು ಯಾವಾಗಲೂ ಜೀರೋ ವೋಲ್ಟ್ ಮಾಡ್ಕೋಬೇಕು. ಜೀರೋ ವೋಲ್ಟ್ ಮಾಡ್ಕೋಬೇಕು ಅಂತಂದ್ರೆ ಯಾರೆಲ್ಲ ಮಣ್ಣಿದೆ, ಅವ್ರ ಮನೆ ಮುಂದೆ, ಅವ್ರ ಜಮೀನಿದೆ, ಅವ್ರು ತುಂಬಾ ಪುಣ್ಯವಂತರು, ಅವ್ರ ಮಣ್ಣಿಗೆ ಹೋಗಿ ನಡೀತಿದ್ದಂಗೆ ಗ್ರೌಂಡಿಂಗ್ ಆಗುತ್ತೆ. ಅಂದ್ರೆ ಮಣ್ಣಿಗೆ ಹೋಗಿ ನಡೆಯೋದಂದ್ರೆ ಚಪ್ಪಲಿ ಹಾಕೊಂಡಲ್ಲ, ಚಪ್ಪಲಿ ಬಿಟ್ಟು, ಚಪ್ಪಲಿ ಬಿಟ್ಟು. ಹೌದು, ತುಂಬಾ ಜನ ಅದನ್ನ ತಪ್ಪು ಮಾಡ್ತಾರೆ. 1960s 1970s ಇಂದ ಯಾವಾಗ ಈ ಶೂಗಳು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಇನ್ವೆಂಟ್ ಆಯ್ತು, ಅಲ್ಲಿಂದ ಆಚೆಗೆ ಮಂಡಿ ನೋವು, ಸೊಂಟ ನೋವು ಜಾಸ್ತಿ ಆಯ್ತು. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಗ್ರೌಂಡಿಂಗ್ ಇಲ್ಲ. ಹೌದು ಹೌದು. ಕಾಯಿಲೆಗಳು ಇನ್ಫ್ಯಾಕ್ಟ್ ಕಾಯಿಲೆಗಳು ಶುರುವಾಗಿದೆ ಅವಾಗ, ಡಯಾಬಿಟಿಸ್ಗಳಿಂದ ಹಿಡ್ಕೊಂಡು ನಿಮಗೆ ಕ್ರಾನಿಕ್ ಹಾರ್ಟ್ ಡಿಸೀಸ್, ಕ್ಯಾನ್ಸರ್ಗಳೆಲ್ಲ ಶುರುವಾಗಿದೆ ಗ್ರೌಂಡಿಂಗ್ ಇಲ್ಲದೆ ಇರೋದ್ರಿಂದ. ಕೆಲವರು ನನ್ನ ಹತ್ರ ಕೇಳ್ತಾರೆ, ಸರ್ ಈ ವ್ಯಕ್ತಿ ತುಂಬಾ ಕುಡಿತಾನೆ, ಅವ್ನ ಹೆಲ್ತ್ ನಾರ್ಮಲ್ ಆಗಿದೆ, ಇವ್ರು ಬೆಳಗಿಂದ ಸಾಯಂಕಾಲ ತನಕ 10 ಸರಿ ಟೀ ಕುಡಿತಾರೆ, ಸರ್ ಅವ್ರ ಸಕ್ಕರೆ ಕಾಯಿಲೆನೇ ಇಲ್ಲ, ಅವ್ನ ಜಮೀನಲ್ಲೋ ಕೆಲಸ ಮಾಡ್ತಾನಪ್ಪ ಅವ್ನು, ಅವ್ನು ನೆಗೆಟಿವ್ ಫುಡ್ ಏನ್ ತಗೊಂಡಿದ್ದಾನೆ ಅದು ಮಣ್ಣಿಗೆ ಹೋದ ತಕ್ಷಣ ನ್ಯೂಟ್ರಲೈಸ್ ಆಗ್ತಾ ಇದೆ. ಮಣ್ಣಲ್ಲಿ ನೆಡ್ದಾಗ ನಿಮ್ಗಾಗ ಖುಷಿನೇ ಬೇರೆ. ನಮ್ಮೂರಲ್ಲಿ ಹೇಳ್ತಾರೆ ತೋಟದ ಕೆಲಸ ಮಾಡ್ಬೇಕು, ಗೊಬ್ಬರ ತೆಗಿಬೇಕು ಅಂತ. ಹೌದು. ಸೊ ನೀವು ಮಣ್ಣಿಗೆ ಹೋಗ್ತಿದ್ದಂಗೆ ಗ್ರೌಂಡಿಂಗ್ ಆಗುತ್ತೆ. ಓಕೆ ಓಕೆ. ಈ ತರದ ಥಿಂಗ್ಸ್ ಸಿಟಿಯಲ್ಲಿ ನಮಗೆ ಮಣ್ಣೇ ಸಿಗಲ್ಲ. ಓಕೆ ನೋಡಿ, ನಮ್ಮ ಇಡೀ ಏರಿಯಾ ಸಿಮೆಂಟ್, ಅದ್ರ ಮೇಲೆ ನಾವು ಅಟ್ಲೀಸ್ಟ್ ಸ್ವಲ್ಪ ಏನಾದ್ರೂ ನ್ಯಾಚುರಲ್ ಫೈಬರ್ ಇಲ್ಲಿ ಅಂತ ಮ್ಯಾಟ್ಸ್ ಹಾಕಿದೀವಿ. ಮನೆಗಳಲ್ಲಿ ವಿಟ್ರಿಫೈಡ್, ಎಲ್ಲ ಕಡೆ ಚಪ್ಪಲಿ, ಮತ್ತೆ ಅಲ್ಲಿಂದ ವಾಪಸ್ ನಾವು ನಮ್ಮ ಕಾರ್ಗಳಲ್ಲಿ ಅಥವಾ ನಮ್ಮ ಬೈಕ್ಗಳಲ್ಲಿ ಎಲ್ಲೂ ಟಚ್. ಅದು ಕಾರು, ಈಗ ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಬೈಕ್, ಎಲ್ಲೂ ಹೋದ್ರೆ ನಾವು ಎಲೆಕ್ಟ್ರಿಕ್ ಮಾಡ್ಕೊಂಡು 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 ನಮ್ಮ ಭೂಮಿ ಮಣ್ಣಿಗೆ ಸ್ಪರ್ಶನೇ ಆಗ್ತಿಲ್ಲ ಸರ್, ಸ್ಪೆಷಲಿ ಸಿಟಿಲಿ ಇರೋರಿಗೆ. ನಮ್ಮ ದೇಹ ನಿಮ್ ನೀವು ಅದೇ ಹೇಳ್ತೀನಿ, ದೇವಸ್ಥಾನಕ್ಕೆ ಹುಡುಕೊಂಡು ಹೋದ್ರೆ ಮಣ್ಣು ಸಿಗಲ್ಲ ನಿಮಗೆ. ಎಲ್ಲ ಕಡೆ ಕ್ಲೀನು 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 ಕ್ಲೀನು, ಕ್ಲೀನ್ಲಿನೆಸ್ ಅವ್ರಿಗೊಂದು ಭ್ರಮೆ, ಏನೋ ಮಣ್ಣಿದ್ ಬಿಟ್ರೆ ಗಲೀಜಾಗ್ಬಿಡುತ್ತೆ, ಸಿಮೆಂಟ್ ಇದ್ಬಿಟ್ರೆ ತುಂಬಾ ಕ್ಲೀನ್ ಆಗಿ ಇದ್ಬಿಡುತ್ತೆ ಅಂತ. ಎಲ್ಲ ಕಡೆ ಫುಟ್ಪಾತ್ಗಳು ಸರ್, ನಾನು ಚಿಕ್ಕೋನಿದ್ದಾಗ ಬೆಂಗಳೂರಲ್ಲಿ ಫುಟ್ಪಾತ್ಗಳು ಹೇಗಿರ್ತಿತ್ತು ಈಗ ಹೇಗಿದ್ದಾವೆ ಅಲ್ವಾ, ಎಲ್ಲ ಕಡೆ ಸಿಮೆಂಟ್ಮಯ. ಹೌದು. ಸೊ ನಿಮ್ಮ ಭೂಮಿಗೆ ಮಣ್ಣು, ನಿಮ್ಮ ಕಾಲು ನಿಮ್ಮ ಮಣ್ಣಿಗೆ ಟಚ್ ಆಗ್ತಿಲ್ಲ ಅಂತಂದ್ರೆ, ನಿಮ್ಮ ಬಾಡಿಲಿರೋ ಫ್ರೀ ರಾಡಿಕಲ್ಸ್ ಕ್ಲಿಯರ್ ಆಗ್ತಿಲ್ಲ ಅಂತಂದ್ರೆ ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಿಂದ ಬರುತ್ತೆ, ನೀವು ಪಾಸಿಟಿವ್ ಆಗಿ ಹೆಂಗಿರಕ್ಕೆ ಸಾಧ್ಯ? ಇದಕ್ಕೆ ರಿಸರ್ಚು ಇದೆ. ಈ ನೇಚರ್ ಕ್ಯೂರ್ ಹಾಸ್ಪಿಟಲ್ಗಳಿದಾವಲ್ಲ, ಅವರೆಲ್ಲ ಕೆಲವು ತುಂಬಾ ನೆಗೆಟಿವಿಟಿ ತಗೊಂಡಾಗ ಮಣ್ಣೊಳಗಡೆ ಊತಾಕ್ತಾರೆ ಕೂತ್ಕೇತಾರೆ. ಮಡ್ ಥೆರಪಿ ಅಂತ ಮಾಡದೆ ಆ ರೀಸನ್ ನೋಡಿ, ಎಷ್ಟು ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರುತ್ತೆ ಅದೆಲ್ಲ ತೆಗೆದಾಕ್ಬಿಡ್ತಾರೆ. ಅವರಿಗೆ ಕಿಡ್ನಿ ಕಾಯಿಲೆ ಇರಲಿ, ಹಾರ್ಟ್ ಕಾಯಿಲೆ ಇರಲಿ, ವೆಯ್ಟ್ ಗೇನ್ ಆಗಿರಲಿ, ಏನೇ ಆಗಿರಲಿ, ಫಸ್ಟ್ ಬಾಡಿನ ನ್ಯೂಟ್ರಲೈಸ್ ಮಾಡಿದ್ರೆ 50% ಪ್ರಾಬ್ಲಮ್ ಸರಿ ಆಗ್ಬಿಡುತ್ತೆ. ಕ್ಯಾನ್ಸರ್ ಬಗ್ಗೆ ಅವತ್ತೊಂದು ಮಾತಾಡಿದ್ವಿ, ಕ್ಯಾನ್ಸರ್ದು ಅಷ್ಟೇ. ಕ್ಯಾನ್ಸರ್ ಈ ಬುಕ್ಕಲ್ಲೂ ಸಾಕಷ್ಟು ಉಲ್ಲೇಖ ಇದೆ, ನನ್ನ ಪ್ರೊಫೆಸರ್ ಬುಕ್ಕಲ್ಲೂ ಸಾಕಷ್ಟು ಉಲ್ಲೇಖ ಇದೆ. ಕ್ಯಾನ್ಸರ್ ಅನ್ನೋದು ಒಂದು ನೆಗೆಟಿವ್ ಥಿಂಗ್ಸ್ಗಳ ಖನಿಜ, ನೀವು ಪಾಸಿಟಿವಿಟಿ ಬಂದ್ಬಿಟ್ರೆ ಸಾಕು ಕ್ಯಾನ್ಸರ್ ಹೊಟ್ಟೋಗ್ಬಿಡುತ್ತೆ. ಸೊ ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತ, ನಿಮಗೆ ಕಾಪರ್ ಪ್ಲೇಟ್ ಇದೆ. ಸೊ ಇಲ್ಲಿಂದ ನೀವು ಆ ವೈರ್ನ ತಗೊಂಡೋಗಿ ಅರ್ಥಿಂಗ್ ಹಾಕಿದಿರಿ. ಸೊ ಅಲ್ಲಿಂದ ಅರ್ಥಿಂಗ್ ಇದೆ, ಆ ಅರ್ಥಿಂಗ್ ಇಲ್ಲಿಂದ ಎಕ್ಸ್ಟ್ರಾ ಬಂದಿರೋದು ಎಲೆಕ್ಟ್ರಾನ್ಸ್ ಎಲ್ಲ ತಗೊಂಡು ಭೂಮಿಗೆ ಸೇರಿಸುತ್ತೆ. ನನ್ನ ಹತ್ರ ಭೂಮಿಗೆ ನಾನು ಹೋಗಕ್ ಆಗಲ್ಲ, ಅಥವಾ ನಾನು ಸುಮ್ಮನೆ ಇಲ್ಲಿ ಗುಂಡಿ ತೆಗೆದು ಇಟ್ಕೊಳಕ್ ಆಗಲ್ಲ. ಸೊ ನಾನು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಈ ತರ ಇಟ್ಕೊಂಡು ಕೂತ್ಕೋತೀನಿ, ಅಥವಾ ನಾನು ಸುಮ್ಮನೆ ಕೂತಾಗ ಇದ್ರ ಮೇಲೆ ಇಟ್ಕೊಂಡು ಕೂತ್ಕೋತೀನಿ. ಇಲ್ಲ, 24 hours ಇದ್ರೆ ನಿಮ್ಗೆ ಒಳ್ಳೆ, ನೀವು ಬೆಡ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ಹೇಳಿ. ಹೌದು. ಸೊ ಅಡಿಗಡೆ ಇಟ್ಕೊಂಡಿರ್ತೀರಾ? ನನ್ನ ಕಾಲು ಇದಕ್ಕೆ ಟಚ್ ಆಗ್ಬೇಕು ಆತರ. ಸೊ ನಾನು ಮಲ್ಕೊಳ್ಬೇಕಾದ್ರೆ, ನನ್ನ ಕಾಲು ಇದಕ್ಕೆ ಟಚ್ ಹಾಕೊಂಡು ಮಲಗಿದೆ ಅಂತ ಆದ್ರೆ, ನನ್ನ ಬಾಡಿ ಪಾರ್ಟ್ ಅದಕ್ಕೆ ಟಚ್ ಹಾಕೊಂಡು ಮಲಗಿದೆ ಅಂತ ಆದ್ರೆ, ನನ್ನ ಬಾಡಿಲಿ ಎಲ್ಲ ಫ್ರೀ ರಾಡಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಕುತ್ಕೊಂಡಾಗ ಚೇರ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಿದೀವಿ, ಲ್ಯಾಪ್ಟಾಪ್ ಉಪಯೋಗಿಸ್ಕೊಂಡು ಅಂತಂದ್ರೆ ಇಟ್ಕೋಬಹುದು. ಇದು ಹೆಂಗೆ ಈಗ ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಅಥವಾ ನೀವು? ಇದು ನಾನೇ ರೆಡಿ ಮಾಡ್ಕೊಂಡಿರೋದ ಸರ್, ಇದು ತುಂಬಾ ಈಸಿ. ಇದು ಮಾರ್ಕೆಟ್ ಅಲ್ಲಿ ಇದೆಲ್ಲ, ಈ ಕಂಪ್ನಿಗಳಿಲ್ಲ ಇನ್ನು. ಸೊ ಅವ್ರವರೇ ಬೇಕಿದ್ರೆ ಅವ್ನು ರೆಡಿ ಮಾಡ್ಕೋಬಹುದು. ಸೊ ಇದನ್ನ ತುಂಬಾ ಕಡಿಮೆ, ನಿಮಗೆ 1,500-2,000 ರೂಪಾಯಿದೆಲ್ಲ ರೆಡಿ ಆಗ್ಬಿಡುತ್ತೆ. ಇದನ್ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸಿಟಿ ಮಂದಿ 2 kg ತಾಮ್ರದ ಶೀಟ್ ಇದು. ಸೊ 2 kg ಒಂದು 4-5 meters, ನಿಮ್ಗೆ ಎಷ್ಟು ದೂರದ ಬೇಕೋ ಅಷ್ಟು ದೂರದ ಒಂದು ಒಳ್ಳೆ ಗಟ್ಟಿ ಇರತಕ್ಕಂತ ಒಳ್ಳೆ ಕ್ವಾಲಿಟಿ ಕಾಪರ್ ವೈರ್ ತಗೊಂಡು ನೀವು ಅದರಿಂದ ಅರ್ಥಿಂಗ್ ಕನೆಕ್ಟ್ ಮಾಡಿದ್ರೆ ಆಯ್ತು. ಸೂಪರ್ ಸರ್, ಇದು ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ನಾವು ನೇಚರ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಮನೆಯಲ್ಲಿ ಅಥವಾ ವರ್ಕ್ ಮಾಡುವಾಗ ಅಥವಾ ಮಲಗಿದ್ದಾಗ ಎಲ್ಲಾ ಕಡೆನೂ ಕೂಡ ನೇಚರ್ ಜೊತೆ ಕನೆಕ್ಟ್ ಆದ್ರೆ ಇನ್ನೂ ಒಳ್ಳೇದು. ಎಷ್ಟು ತಂಪಾಗಿದೆ ಇದು. ಹೌದು, ನೀವು ಎಷ್ಟೊತ್ತು ನಿಂತ್ಕೋತಿರೋ ಬಿಸಿ ಆಗುತ್ತೆ, ಇಮಿಡಿಯೇಟ್ ನೀವು ಅದನ್ನ ತೆಗೆದ್ರೆ ಅದು ಫುಲ್ ನ್ಯೂಟ್ರಲೈಸ್ ಮಾಡಾಕಿರುತ್ತೆ. ನೀವು ನಿಂತ್ಕೊಂಡು ಟ್ರೈ ಮಾಡಬಹುದು, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಎಸ್ ಎಸ್ ಎಸ್, ಖಂಡಿತ ತಣ್ಣಗಿದೆ. ಸೊ ಒಂದ್ 2 ನಿಮಿಷ ನಿಂತ್ಕೊಂಡು ಟ್ರೈ ಮಾಡ್ತೀನಿ. ಒಂಥರ ಕೂಲ್ ಆಗಿದೆ, ಆಮೇಲೆ ಮೈಂಡ್ ಎಲ್ಲ ಒಂಥರ ಫ್ರೆಶ್ ಆದಂಗೆ ಅನ್ನಿಸ್ತು ನನಗೆ. ಇನ್ನೂ ಜಾಸ್ತಿ ಹೊತ್ತು ನಿಂತರೆ ಇನ್ನೂ ಬೇರೆ ಥರ ಆಗ್ಬೋದು. ಆಮೇಲೆ ನಿಮ್ಮ ಕಾನ್ಸ್ಟೆಂಟ್ ಪ್ರೋಸೆಸ್ ಸರ್. ಸೊ ನಿಮ್ಮ ಬಾಡಿಲಿ ಇನ್ಫ್ಲಮೇಷನ್ ಕಡಿಮೆ, ಈ ಕೆಲವರೆಲ್ಲ ಇರ್ತಾರಲ್ಲ ನನಗೆ ಯಾವಾಗಲೂ ಅಲರ್ಜಿ ಬರುತ್ತೆ ಸರ್, ಆಸ್ಮಾ ಬರುತ್ತೆ ಸರ್. ಓಕೆ. ಸೊ ನನ್ನ ನಿದ್ದೆ ಬರದೇ ಇರೋಂಥ ಪೇಷಂಟ್ಸ್ಗಳಿಗೆಲ್ಲ ಸುಮಾರು ಜನಕ್ಕೆ ಇದನ್ನು ರೆಡಿ ಮಾಡಿಸಿ ಕೊಟ್ಟಿದ್ದೀನಿ ನಾನು. ಸೊ ಅವ್ರಿಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಿರ್ತಾರೆ,
ಅವ್ರು ಕರೆಕ್ಟ್ ಆಗಿ ನೀರಲ್ಲಿ ಕುತ್ಕೊಳ್ಳೋದು, ಈಜ್ ಹೊಡಿಯೋದು ಅಥವಾ ಈ ತರದ ಮಣ್ಣಿಗೆ ಹೋಗಿ ನಿಂತ್ಕೊಂಡ್ರೆ ಸಾಕು, ನಿದ್ದೆ ಬರುತ್ತೆ ಅವ್ರಿಗೆ, ಮಾತ್ರೆ ತಗೊಳ್ಬೇಕಂತಿಲ್ಲ. ಇದರಿಂದ ಕೆಲವೊಂದು ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ, 100% ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಒಂದಿಸಕ್ಕೆ ಆಗುತ್ತೆ ಅಂತ ಹೇಳಲ್ಲ, ನಿಮ್ಗೆ ಎಷ್ಟು ಕಾಯಿಲೆ ಬಂದಿರುತ್ತೆ, ನೀವು ಎಷ್ಟು ವಾಪಸ್ ಮಾಡ್ತಿರ್ತೀರಿ. ಕೆಲವರು ಒಳ್ಳೆ ಪರ್ಫ್ಯೂಮ್ಸ್ ಯೂಸ್ ಮಾಡಲ್ಲ ಸರ್. ನಿಮಗೆ ಗಂಧದ ಎಣ್ಣೆ ಅಂದ್ರೆ ಪ್ರಾಪರ್ ಗಂಧದ ಎಣ್ಣೆ, ನಿಮ್ಗೆ 3-5 ಗ್ರಾಮ್ ಗಂಧದ ಎಣ್ಣೆ ನಿಮಗೆ ಒಂದು 3,000 ರೂಪಾಯಿ 4,000 ರೂಪಾಯಿ ಆಗುತ್ತೆ. ನೀವು ಅದನ್ನ ಉಪಯೋಗಿಸ್ಬೇಕು. ಇವ್ರು 150 ರೂಪಾಯಿಗೆ 3 ಸಿಗ್ತವೆ ಪರ್ಫ್ಯೂಮ್ಸ್, ಬೈ ಟು ಗೆಟ್ ಒನ್ ಫ್ರೀ ಅಂತ. ಆ ತರದ ಆಲ್ಕೋಹಾಲ್ ಬೇಸ್ ಎಲ್ಲ ಹಾಕೊಂಡ್ರೆ ನೀವು ಫ್ರೀ ರೆಡಿಕಲ್ಸ್ ಆಗ್ತಿದ್ದೀರಿ. ಸೊ ನೀವು ಯೂಸ್ ಮಾಡದಿದ್ರೆ ಒಳ್ಳೆ ನ್ಯಾಚುರಲ್ ಆಯಿಲ್, ಎಸೆನ್ಷಿಯಲ್ ಆಯಿಲ್ಸ್ ಅಂತ ಬರ್ತವೆ. ಸೊ ಆ ವಿಷ್ಟನ್ನ ನೀವು ಹಚ್ಕೊಂಡ್ರೆ, ಸೊ ಅದು ಒನ್ ವೇ ಆಫ್ ಕಟಿಂಗ್ ಡೌನ್. ಅನಾವಶ್ಯಕ ಪೇಸ್ಟ್ ಬೇಕಾಗಲ್ಲ, ಅನಾವಶ್ಯಕ ಸೋಪು ಕೆಮಿಕಲ್ಸ್ ಗಳು ಬೇಕಾಗಲ್ಲ, ನ್ಯಾಚುರಲ್ ಆಗಿದ್ದಷ್ಟು ನಿಮ್ ಬಾಡಿ ನ್ಯಾಚುರಲ್ ವೇ ಅಲ್ಲಿ. ಈಗ ಊಟ ಯಾವ ತಟ್ಟೆಯಲ್ಲಿ ಮಾಡ್ಬೇಕು ನಾವು ನಾರ್ಮಲಿ? ಈಗ ನಾವೆಲ್ಲ ಸ್ಟೀಲ್ ತಟ್ಟೆಗಳನ್ನು ಉಪಯೋಗಿಸ್ತೀವಿ, ಇಲ್ಲ ಪ್ಲಾಸ್ಟಿಕ್ ತಟ್ಟೆಗಳನ್ನು ಉಪಯೋಗಿಸ್ತೀವಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ಕಂಚು ಅಥವಾ ಹಿತ್ತಾಳೆ ಬೆಸ್ಟ್. ತುಂಬಾ ನಾ ಕಡು ಬಡವ ಅಂತಂದ್ರೆ ಹಿತ್ತಾಳೆ ಕಂಚು ಉಪಯೋಗಿಸ್ಬೋದು. ನಮ್ಗೆ ಅಫೋರ್ಡಬಿಲಿಟಿ ಇದೆ ಅಂತಂದ್ರೆ ಬೆಳ್ಳಿ ತಟ್ಟೆಗೆ ಹೋಗ್ಬೋದು. ಬೆಳ್ಳಿ ಹೋದ್ರೆ ಒಳ್ಳೆ, ಬೆಳ್ಳಿ ಆಂಟಿ ಮೈಕ್ರೋಬಿಯಲ್. ಸೊ ನಿಮ್ಗೆ ಅದಕ್ಕೆ ಎಲ್ಲಾ ಸಾಂಪ್ರದಾಯಿಕ ದೇವಸ್ಥಾನಗಳಲ್ಲಿ ಬೆಳ್ಳಿನೇ ಉಪಯೋಗಿಸೋದು. ನೀವು ಯಾವ್ದು ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸೋದು ನೋಡಿಲ್ಲ. ಈ ದರಿದ್ರ ಕೋವಿಡ್ ಇಂದ ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ ಇನ್ವೆನ್ಷನ್ ಆಯ್ತು ದೇವಸ್ಥಾನದೊಳಗಡೆ. ನಮ್ಮನೆ ದೇವ್ರ ಮನೆಗಳಲ್ಲಿ ಈಗಲೂ ನಾವು ಸ್ಟೀಲ್ ತಗೋಸತ್ತ ತಗೊಂಡೋಗಲ್ಲ. ಸೊ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಅಥವಾ ಅದಕ್ಕೆ ಅಷ್ಟೊಂದು ಅಫೋರ್ಡ್ ಮಾಡಕ್ ಆಗಲ್ಲ ಅಂದಾಗ ಹಿತ್ತಾಳೆಗೆ ಹೋಗ್ತೀವಿ ಬಿಟ್ರೆ, ಇಲ್ಲಾಂದ್ರೆ ಇನ್ನು ಉಳಿದವೆಲ್ಲ ಬೆಳ್ಳಿವೆ, ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ, ಬೆಳ್ಳಿ ಥಿಂಗ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಲ್ಲು ಉಜ್ಜೋದು ಅಂತ ಮಾಡ್ತೀವಿ, ಅದೆಲ್ಲ ನಾವು ಪೇಸ್ಟ್ ಗಳನ್ನ ಹಾಕಿ 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 ಹಲ್ಲುಗಳೆಲ್ಲ ಹಾಳಾಗ್ಬಿಟ್ಟಿರುತ್ತೆ, ಮತ್ತೆ ಅದು ಕೂಡ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕೆಮಿಕಲ್ ನಮ್ಮ ಬಾಡಿ ಅಂತ ಹೇಳ್ತಾರೆ. ನೀವು ಏನು ಯೂಸ್ ಮಾಡ್ತೀರಾ ಹಾಗಾದ್ರೆ? ಸರ್ ನಾನು ಹಲ್ಲು ಉಜ್ಜಲ್ಲ, ಪೇಸ್ಟ್ ಜೊತೆಗೆ ಹಲ್ಲು ಉಜ್ಜದೇ ಇಲ್ಲ. ಸೈಂಧ ಲವಣ ಈಸಿ ವೇ ಆಫ್ ಕ್ಲೀನಿಂಗ್ ಟೂತ್. ನನ್ನ ಏಜ್ ಗ್ರೂಪ್ ಎಷ್ಟು ಜನ ಇದಾರೆ, ಪೇಸ್ಟ್ ಹಾಕೋರು ಎಲ್ಲರಿಗೂ ಹಲ್ಲು ಉದ್ರೋಗಿದೆ, ಒಂದೊಂದು ರೂಟ್ ಕೆನಾಲ್ ಉಳ್ಕಲ್ಲಿ ಏನೋ ಮಾಡಿದ್ದಾರೆ, ನನ್ನಲ್ಲಿ ಯಾವ ಉದ್ರೋಗಿಲ್ಲ, ತುಂಬಾ ಕ್ಲೀನ್ ಆಗಿ ಚೆನ್ನಾಗಿದ್ದಾವೆ. ಇಲ್ಲೂ ಕೂಡ ಡಾಕ್ಟರ್ ಅದನ್ನ ಫಾಲೋ ಮಾಡ್ತಾರಂತೆ, ಈಗ ನಾವು ಅದನ್ನ ಫಾಲೋ ಮಾಡಬೇಕು. 2-3 ವೇ ಇದೆ ಸರ್. ಒಂದು ಆಯಿಲ್ ಪುಲ್ಲಿಂಗ್ ಅಂತ, ಕೊಬ್ಬರಿ ಎಣ್ಣೆ 2 ಚಮಚ ಹಾಕಿ ನೆನೆಯಕ್ಕೆ ಬಿಡೋದು ಬಾಯಿನ, ಮುಕ್ಕುಳಿಸೋದು. ಅದು ಒನ್ ವೇ ಆಫ್ ಕ್ಲೀನಿಂಗ್ ಟೂತ್. ಸೆಕೆಂಡ್ ಬಂದು ಸಮ ಪ್ರಮಾಣದಲ್ಲಿ ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮತ್ತೆ ಸೈಂದ್ರ ಲವಣ ಹಾಕಿದ್ರೆ ಅದು ಒನ್ ವೇ ಆಫ್ ಪ್ರಿಪರೇಷನ್. ಇಲ್ಲ ನನಗೆ ಪೇಸ್ಟ್ ತರದ್ದೇ ಬೇಕು ಅಂದ್ರೆ ಇವರೇ ಮನೇಲಿ ಮಾಡ್ಕೋಬಹುದು. ಇದ್ದಲ್ ಪುಡಿ, ಸೀಗೆಕಾಯಿ ಪುಡಿ, ಕೊಬ್ಬರಿ ಎಣ್ಣೆ, ಪೂರ್ವಜರ ಮಾಡ್ತೀವಿ. ಈ ಸ್ವಲ್ಪ ಸೀಗೆಕಾಯಿ ಪುಡಿ, ಸೋಪ್ನಟ್ ಪೌಡರ್ ಅಂತೀವಿ, ಅದು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಇದ್ದಲ್ ಪೌಡ್ರು, ಉಪ್ಪು, ಇವನ್ನೆಲ್ಲ ಹಾಕಿ ಈ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿದ್ರೆ ಅದೊಂದು ಕನ್ಸಿಸ್ಟೆನ್ಸಿ ಬರುತ್ತೆ ಪೇಸ್ಟ್ ತರನೇ. ಸೊ ನೀವು ತಣ್ಣಗಿರೋ ಜಾಗದಲ್ಲಿ ಇಟ್ಟರೆ ಅದು ಮಂದಕ್ಕೆ ಪೇಸ್ಟ್ ತರನೇ ಬರುತ್ತೆ. ಸೊ ಅದಕ್ಕೆ ಇವ್ರು ಏನ್ ಬೇಕು ಹಾಕೋಬಹುದು, ಕರ್ಪೂರದ ಎಣ್ಣೆ ಹಾಕೋತಾರೆ ಕೆಲವರು ಇದ್ರದ್ದು ನೀನ್ ಲವಂಗದ ಎಣ್ಣೆ ಹಾಕ್ತಾರೆ. ಸರ್ ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕು, ನಾನು ಹೆಲ್ದಿ ಆಗಿರ್ತೀನಿ, ನ್ಯಾಚುರಲ್ ಥಿಂಗ್ಸ್ ನಾನೇ ಉಪಯೋಗಿಸ್ತೀನಿ ಅನ್ನೋ ಕ್ಲಾರಿಟಿ ಇದ್ ಬಿಟ್ರೆ ಹುಡುಕ್ತಾರೆ ಸರ್ ಅವರು. ನಾನು ಅಯ್ಯೋ ಅದೆಲ್ಲ ಯಾರು ಮಾಡ್ಕೋತಾರೆ, ಯಾರು ಮಾಡ್ಕೊಡ್ತಾರೆ, ನನಗೆ ಪೇಸ್ಟ್ ನಾನೇ ಮಾಡ್ಕೋಬೇಕಲ್ವ, ನಾನು ಯಾಕೆ ಯಾರಿಗೆ, ಯಾರು ಯಾಕೆ ನನಗೆ ಮಾಡ್ಕೊಡ್ತಾರೆ. ಒಂದು ವೇದಿಕ್ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನಂದು ಪರ್ಸನಲ್ ಒಪಿನಿಯನ್. ಖಂಡಿತ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದವರಿಗೆ ಅದು ಅನಿಸಿರಬಹುದು ಅಥವಾ ಅನ್ಸೇ ಅನ್ಸುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ನೋಡಿ, ಇದನ್ನ ನಾನಂತೂ ಇದುವರೆಗೂ ನೋಡಿಲ್ಲ. ಸೊ ಇವರು ಬೆಡ್ಡಲ್ಲಿ ಇಟ್ಕೊಂತಾರೆ, ಇಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಕಾಲಡಿ ಇಟ್ಕೊಂತಾರೆ. ಇವತ್ತು ನಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ ಶುರು ಆದಾಗಿಂದ ಅಥವಾ ಎಲ್ಲ ಆಫೀಸ್ಗಳಲ್ಲಿ ತಗೊಂಡು ಹೋಗ್ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಸುಮಾರು ಜನ ಮನೆಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋರಿಗೆಲ್ಲ ಇದು ದಿ ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮಣ್ಣಿಗೆ ಹಿಡಿಯೋದಿಲ್ಲ, ಮನೆಯಲ್ಲೇ ಇರ್ತಾರೆ, ಮನೆಯಿಂದ ಹೊರಗೆ ಬಿದ್ರೆ ಶೂ ಚಪ್ಪಲಿ ಇದನ್ನ ಹಾಕೊಂಡೇ ಹೋಗ್ತಾರೆ. ಸೊ ಎಲ್ಲೂ ಕೂಡ ಕಾಲು ಕೊಳೆ ಆಗುತ್ತೆ, ಇರ್ಬೋದು ಸಿಟಿಯಲ್ಲಿ ತುಂಬ ಕೊಳೆ ಇರುತ್ತೆ, ಬರೀ ಕಾಲಲ್ಲಿ ಓಡಾಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಆದರೂ ಕೂಡ ಇಂಥದ್ದೊಂದು ಪ್ಲಾನಿಂಗನ್ನು ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನಾವು ಮತ್ತೆ ಪುನಃ ಪ್ರಕೃತಿ ಹತ್ತಿರ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ವಿಚಾರವನ್ನು ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು ಡಾಕ್ಟ್ರೆ. ಸೊ ಜೊತೆಗೆ ಸೊ ನಾಳೆಯ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಹೊಸ ವಿಚಾರ ಜೊತೆ ನಾವು ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.